ಎಸ್ ಸಾಹುಕಾರ್ ಕುಟುಂಬದಲ್ಲಿ ಮಹಾ ಬಿರುಕು. ಈಗ ಆಲ್ರೆಡಿ ನೋಡಿದೀವಿ ಯಾವ ರೀತಿಯಾಗಿ ಇಬ್ಬರು ಸಹೋದರರ ನಡುವೆ ವಾಗ್ಯುದ್ಧಗಳು ನಡೀತಾ ಇದೆ ಅಂತ. ಜೇನುಗೂಡಿನಂತಿದ್ದಂತ ಫ್ಯಾಮಿಲಿಯಲ್ಲಿ ಬಿರುಕು ಮೂಡಿದ್ದಾದ್ರೂ ಯಾಕೆ ಬೆಳಗಾವಿ ಜಾರಕಿಹೊಳಿ ಕುಟುಂಬದಲ್ಲಿ ಮಹಾ ಒಡಕು ಎದ್ದಿದ್ದಾದ್ರೂ ಯಾಕೆ ಅನ್ನುವ ಪ್ರಶ್ನೆ ಈಗ ಆಲ್ರೆಡಿ ಸಾಕಷ್ಟು ಜನರಲ್ಲಿ ಕಾಡ್ತಾ ಇದೆ. ಇಷ್ಟು ದಿನ ಎಲ್ದಿದ್ದು ಸಡನ್ ಆಗಿ ಯಾವ ರೀತಿಯಾಗಿ ಇವರು ಕಿತ್ತಾಡ್ಕೊಂಡ್ರು ಅಂತ. ಪೂರ್ವ ಪಶ್ಚಿಮದಂತಾಗಿದ್ದಾರೆ ಸಹೋದರರು ರಮೇಶ್ ಮತ್ತು ಸತೀಶ್ ಜಾರಕಿಹೊಳಿ. ದೂರ ದೂರ ಆಗಿದ್ದಾದ್ರೂ ಯಾಕೆ ಬ್ರದರ್ಸ್ ಆರೋಪ ಪ್ರತ್ಯಾರೋಪ ಈಗ ಆಲ್ರೆಡಿ ಜೋರಾಗಿದೆ. ನಾನು ಮೂಲ ಕಾಂಗ್ರೆಸ್ಸಿಗ ಅಂತ ಇದ್ದಾರೆ ರಮೇಶ್ ಜಾರಕಿಹೊಳಿ ಅವರು. ಸತೀಶ್ ಜಾರಕಿಹೊಳಿ ವಲಸಿ ಕಾಂಗ್ರೆಸ್ಸಿಗ, ವಲಸೆ ಬಂದಿರುವಂತಹ ಕಾಂಗ್ರೆಸ್ಸಿಗ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಮೂಲ ಕಾಂಗ್ರೆಸ್ಸಿಗನಾದಂತ ನನ್ನನ್ನ ಪಕ್ಷ ಕಡೆಗಣಿಸಿದೆ ಅಂತ ಇಲ್ಲಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ರಮೇಶ್ ಜಾರಕಿಹೊಳಿ. ಮತ್ತೊಂದ್ ಕಡೆ ವಲಸಿಗ ಸತೀಶ್ಗೆ ಮನೆ ಎಂದು ರಮೇಶ್ ಅಸಮಾಧಾನವನ್ನ ವ್ಯಕ್ತಪಡಿಸಿರುವಂತದ್ದು. ಪಕ್ಷದ ಮುಖಂಡರು ಸತೀಶ್ ವಿರುದ್ಧ ರಮೇಶ್ ಗರಂ ಆಗಿದ್ದಾರೆ. ಆಪ್ತರ ಬಳಿ ರಮೇಶ್ ಅಸಮಾಧಾನವನ್ನ ತೋರ್ಪಡಿಸಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಚಿಂಚೋಳಿ ಕುಂದಗೋಳ ಬೈ ಎಲೆಕ್ಷನ್ ಪ್ರಚಾರಕ್ಕೆ ನನ್ನನ್ನ ಕರೆದಿಲ್ಲ, ಸೌಜನ್ಯಕ್ಕಾದ್ರೂ ಕರೆದಿಲ್ಲ ಅಂತ ರಮೇಶ್ ಗರಂ ಆಗಿದ್ದಾರೆ. ಸಹೋದರನಾಗಿ ಆರೋಪವನ್ನ ಮಾಡ್ತಾ ಇದ್ದಾರೆ ಸತೀಶ್ ಅವರು ಕೂಡ. ಸತೀಶ್ ಜಾರಕಿಹೊಳಿ ವಿರುದ್ಧ ರಮೇಶ್ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ನಾನು ಮಂತ್ರಿ ಸ್ಥಾನ ತ್ಯಾಗ ಮಾಡಿದ್ದಕ್ಕೆ ಸತೀಶ್ ಮಂತ್ರಿ ಆದ್ರೂ ಮತ್ತೊಂದ್ ಕಡೆ ಸತೀಶ್ ಇದು ರಮೇಶ್ ಕೊಟ್ಟಂತ ಭಿಕ್ಷೆ ಅಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ನನ್ನ ಅರ್ಹತೆ ಸಾಮರ್ಥ್ಯವನ್ನ ನೋಡಿ ಸಚಿವ ಸ್ಥಾನವನ್ನ ಕೊಟ್ಟಿದ್ದಾರೆ ಸತೀಶ್. ರಿಂದಲೂ ಕೂಡ ಆಪ್ತರ ಬಳಿ ರಮೇಶ್ ಬಗ್ಗೆ ಅಸಮಾಧಾನವನ್ನ ತೋಡಿಕೊಳ್ಳಲಾಗಿದೆ. ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ರಮೇಶ್ ತೊಡಕಿಕೊಂಡಿದ್ದಾರೆ ಅಂತ ಕೂಡ ಅವರು ಆರೋಪವನ್ನ ಮಾಡ್ತಾ ಇರುವಂತದ್ದು. ಕುಟುಂಬದಲ್ಲಿ ಮಹಾ ಒಡಕಿಗೆ ಕಾರಣ ಬಹಿರಂಗವಾಗಿದೆ, ಪ್ರತ್ಯಾರೋಪವೇ ಆರೋಪ, ಪ್ರತ್ಯಾರೋಪವೇ ಕಾರಣ. ಲಖನ್ ಜಾರಕಿಹೊಳಿ ಕೂಡ ಸತೀಶ್ ಜೊತೆ, ರಮೇಶ್ ಜಾರಕಿಹೊಳಿ ಅವರ ಜೊತೆ ಮನಸ್ತಾಪವನ್ನ ಹೊಂದಿರುವಂತದ್ದನ್ನ ಕೂಡ ಇಲ್ಲಿ ನೋಡಬಹುದು. ನೋಡ್ತಾ ಇದ್ವಿ ರಮೇಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಅವರ ನಡುವೆ ಯಾವ ರೀತಿಯಾಗಿ ಈಗ ಆಲ್ರೆಡಿ ವಾಗ್ಯುದ್ಧಗಳು ನಡೀತಾ ಇದೆ ಅನ್ನೋದನ್ನ ಇಲ್ಲಿ ಪ್ರಮುಖವಾಗಿ ಕಾರಣ ಅಂದ್ರೆ, ಇಲ್ಲಿ ಒಂದ್ ಕಡೆ ರಮೇಶ್ ಜಾರಕಿಹೊಳಿ ಅವರು ನನ್ನನ್ನ ಕಾಂಗ್ರೆಸ್ ಪಕ್ಷ ಕಡೆಗಣಿಸುವುದಕ್ಕೆ ಕಾರಣ ಸತೀಶ್ ಜಾರಕಿಹೊಳಿ. ಎಲ್ಲೋ ಒಂದ್ ಕಡೆ ನಾನು ಆತನಿಗೆ ಎಷ್ಟೇ ಸಹಾಯ ಮಾಡಿದ್ರು ಕೂಡ ಆತ ನನಗೆ ಋಣಿಯಾಗಿಲ್ಲ, ಮತ್ತು ಒಂದ್ ಕಡೆ ಎಲ್ಲದಕ್ಕೂ ಕೂಡ ನನ್ನ ಮೇಲೆ ಆರೋಪವನ್ನ ಮಾಡ್ತಾ ಸಾಕಷ್ಟು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇರೋದು ರಮೇಶ್ ಜಾರಕಿಹೊಳಿ ಅವರ ಒಂದು ಅಸಮಾಧಾನಕ್ಕೂ ಕೂಡ ಕಾರಣವಾಗಿದೆ. ಮತ್ತೊಂದ್ ಕಡೆ ಮತ್ತೊಬ್ಬ ಸಹೋದರ ಲಖನ್ ಜಾರಕಿಹೊಳಿ ಕೂಡ ಸತೀಶ್ ಜಾರಕಿಹೊಳಿ ಅವರ ಜೊತೆ ಸೇರ್ಕೊಂಡು ರಮೇಶ್ ಜಾರಕಿಹೊಳಿ ಅವರ ವಿರುದ್ಧ ಅಸಮಾಧಾನಗೊಂಡಿರುವಂತದ್ದು. ಇದು ಕೂಡ ರಮೇಶ್ ಜಾರಕಿಹೊಳಿ ಅವರಿಗೆ ಸಾಕಷ್ಟು ಅಸಮಾಧಾನ ತಂದಿದೆ. ಮತ್ತೊಂದ್ ಕಡೆ ಇಲ್ಲಿ ನೋಡ್ತಾ ಇದೀವಿ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಈ ಇಬ್ಬರು ಸಹೋದರರು ಕೂಡ ಅಸಮಾಧಾನವನ್ನ ಹೊಂದಿರುವಂತದ್ದು. ಇಲ್ಲಿ ಒಂದ್ ಕಡೆ ಪ್ರಮುಖವಾಗಿ ರಮೇಶ್ ಜಾರಕಿಹೊಳಿ ಅವರು ಈಗ ಆಲ್ರೆಡಿ ಬೆಳಗಾವಿ ರಾಜಕಾರಣಕ್ಕೆ ಡಿ ಕೆ ಶಿವಕುಮಾರ್ ಎಂಟ್ರಿ ಆಗ್ತಾ ಇದ್ರು ಅನ್ನುವ ನಿಟ್ಟಿನಲ್ಲಿ ಸಾಕಷ್ಟು ಅಸಮಾಧಾನಗೊಂಡಿದ್ರು. ಮತ್ತೊಂದ್ ಕಡೆ ಸತೀಶ್ ಜಾರಕಿಹೊಳಿ ಕೂಡ ಸಾಕಷ್ಟು ಅಸಮಾಧಾನಗೊಂಡಿದ್ರು. ಅದು ಕೂಡ ಬಹಿರಂಗವಾಗಿ ಒಂದು ವೇದಿಕೆಯಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರು ಎಲ್ರಿಗೂ ಕೂಡ ಅಂದ್ರೆ ಶೇಕ್ ಹ್ಯಾಂಡ್ ಮಾಡ್ತಾ ಇದ್ರೆ ಸತೀಶ್ ಜಾರಕಿಹೊಳಿ ಅವರ ಮುಖವನ್ನು ಕೂಡ ನೋಡ್ಲಿಲ್ಲ, ಶೇಕ್ ಹ್ಯಾಂಡ್ ಅನ್ನ ಕೂಡ ನೋಡ್ಲಿಲ್ಲ. ಅದು ಸ್ಪಷ್ಟವಾಗಿ ಗೊತ್ತಾಗ್ತಿದ್ದಂತದ್ದು ಅಂದ್ರೆ ರಮೇಶ್ ಜಾರಕಿಹೊಳಿ ಮತ್ತೆ ಡಿ ಕೆ ಶಿ ನಡುವೆ ಯಾವ ರೀತಿಯಾಗಿ ಅಸಮಾಧಾನ ಇತ್ತು ಅದೇ ರೀತಿಯಾಗಿ ಸತೀಶ್ ಜಾರಕಿಹೊಳಿ ಮತ್ತೆ ಡಿ ಕೆ ಶಿವಕುಮಾರ್ ಅವರ ನಡುವೆನೂ ಕೂಡ ಅಸಮಾಧಾನ ಹಾಗೆ ಇದೆ. ಅದಿನ್ನೂ ಕೂಡ ಪರಿಹಾರ ಆಗಿಲ್ಲ, ಸಮಸ್ಯೆ ಹಾಗೆ ಉಳಿದಿರುವಂತದ್ದು. ಇನ್ನೂ ಕೂಡ ಕಾಂಗ್ರೆಸ್ ಇದಕ್ಕೆ ಪರಿಹಾರವನ್ನ ಕಂಡುಕೊಂಡಿಲ್ಲ, ಅವರಿಬ್ಬರನ್ನು ಕೂಡ ಸಮಾಧಾನ ಮಾಡಿಲ್ಲ ಅನ್ನುವ ಅಸಮಾಧಾನ ಕೂಡ ಇದೆ. ಜಾರಕಿಹೊಳಿ ಬ್ರದರ್ಸ್ ಫೈಟ್ ಇಷ್ಟಕ್ಕೆ ನಿಲ್ಲುತ್ತಾ ಸಚಿವ ಡಿ ಕೆ ಶಿವಕುಮಾರ್ ಮೇಲೂ ಕೂಡ ಮುನಿಸನ್ನ ತೋರಿಸ್ತಾರ ಅನ್ನುವ ಪ್ರಶ್ನೆ ಕೂಡ ಇದೆ. ಇಂದು ನಡೆಯುವಂತ ಕೃಷ್ಣಾ ನದಿ ನೀರು ಹಂಚಿಕೆ ಸಭೆಗೆ ಬರ್ತಾರ ಈ ಇಬ್ಬರು ಸಹೋದರರು ರಮೇಶ್ ಜಾರಕಿಹೊಳಿ ಮತ್ತು ಸತೀಶ್ ಜಾರಕಿಹೊಳಿ ಅವರು, ಇವರಿಬ್ರು ಬರ್ತಾರ ಅನ್ನೋದೇ ಪ್ರಶ್ನೆ. ಯಾಕೆಂದ್ರೆ ಇವತ್ತು ಜಲಸಂಪನ್ಮೂಲ ಸಚಿವರಾಗಿರುವಂತ ಡಿ ಕೆ ಶಿವಕುಮಾರ್ ಅವರು ಸಭೆಯನ್ನ ಕರೆದಿದ್ದಾರೆ. ಬೆಳಗಾವಿಯಲ್ಲಿ ಇವತ್ತು ಕೃಷ್ಣಾ ನದಿಗೆ ನೀರು ಬಿಡುವ ಬಗ್ಗೆ ಮಹತ್ವದ ಸಭೆಯನ್ನ ಕರೆಯಲಾಗಿದೆ. ಬೆಳಗಾವಿ ವಿಜಯಪುರ ಬಾಗಲಕೋಟೆ ಶಾಸಕರು ಸಂಸದರ ಜೊತೆ ಚರ್ಚೆಗೆ ಎಲ್ಲರೂ ಕೂಡ ಬರಬೇಕು ಅಂತ ಆಹ್ವಾನವನ್ನ ಕೂಡ ನೀಡಲಾಗಿರುವಂತದ್ದು. ಸೊ ಹೀಗಾಗಿ ಈ ಒಂದು ಸಭೆಗೆ ಬರ್ತಾರ ರಮೇಶ್ ಮತ್ತು
ಸತೀಶ್ ಅನ್ನೋದೇ ಕುತೂಹಲವನ್ನ ಇಲ್ಲಿ ಬಿಲ್ಡ್ ಮಾಡ್ತಾ ಇರುವಂತದ್ದು. ಯಾಕೆಂದ್ರೆ ಇವರಿಬ್ಬರು ಸಹೋದರರು ಎಲ್ಲಾ ಅಸಮಾಧಾನ ಮುನಿಸನ್ನ ಮರೆತು ತನ್ನ ಅಂದ್ರೆ ಇಲ್ಲಿ ಮತದಾರರಿಗೋಸ್ಕರ ಜನರಿಗೋಸ್ಕರ ಬರ್ತಾರಾ ಅನ್ನುವ ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿದೆ.